ನಿಮಗಾಗಿ ಓಡೋಡಿ ಬಂದೆ ನಾನು ನೀನು ಅವನು ಇವನು ಅದೇನೇನೇನೋ ಬರತ್ ಬಿಡಿ ಹಾಡನ್ನ ಆ ಕಡೆ ಇಡನ ಆದರೂ ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ ನಾನು ನಿಮಗಾಗಿ ಓಡೋಡಿ ಬಂದು ಶೋ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸೊ ಹಾಯ್ ಹಲೋ ನಮಸ್ಕಾರ ನಾನೇ ನಿಮ್ಮ ನಿರಂಜನ ನಿರಂಜನ ಬಂದಾದ್ರೆ ಏನು ಶುರು ಆಗಬೇಕು ಸಿನಿಮಾ ಹಂಗಾಮ ನಮ್ಮ ಲವ್ ಸ್ಟಾರ್ ಪ್ರೇಮ್ ಇದ್ದಾರೆ ನೋಡಿ ಅದೇ ಪ್ರೇಮ್ ಪಲ್ಲಕ್ಕಿ ಪ್ರೇಮ್ ಹಾ ಅವರು ಈ ನಡುವೆ ಅದು ಏನಾಯ್ತು ಏನೋ ಪಾಪ ಬರೀ ನೆಗೆಟಿವ್ ನ್ಯೂಸಲ್ಲೇ ಕಾಣಿಸ್ಕೋತಾ ಇದ್ದಾರೆ ಕೇಳಿಸ್ಕೋತಾ ಇದ್ದಾರೆ ಯಾಕೆ ಅಂತಂದರೆ ರೀಸೆಂಟಾಗಿ ಅದೇನಪ್ಪ ಅದು ಹಾಂ ಅದೇನು ಹಾಡಿಗೆ ಜಗಳ ಆಡ್ಕೊಂಡ್ರಂತೆ ಇನ್ವಿಟೇಷನ್ಗೆ ಜಗಳ ಆಡ್ಕೊಂಡ್ರಂತೆ ಜಗಳ ಆಡ್ಕೊಂಡ್ರಂತೆ ಆಡದಂತೆ ಬಿಡಿ ಬಿಡಿ ಅದು ಯಾಕೆ ನಮಗಿವಾಗ ಆದರೂ ಇವ್ರ ಬಗ್ಗೆ ಇವಾಗ ಇನ್ನೊಂದು ನ್ಯೂಸ್ ಇದೆ ಇದು ನೆಗೆಟಿವು ಅಂತ ಮಾತ್ರ ಯೋಚನೆ ಮಾಡಬೇಡಿ ಚೇ 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 ಒಬ್ಬ ಮನುಷ್ಯನ ಬಗ್ಗೆ ಯಾವಾಗಲೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ತಪ್ಪು ಮಾಡಬಾರ್ದು ಹ್ಞೂ ಪಾಸಿಟಿವ್ ಆಗಿದೆ ನ್ಯೂಸು ಕೇಳಿಸ್ಕೊಳ್ಳಿ ಏನು ಅಂತಂದರೆ ಈ ಪ್ರೇಮ್ ಅವರು ನಟಿಸಿರೋ ಎರಡನೇ ಮದುವೆ ಅನ್ನೋ ಮೂವಿ ರಿಲೀಸ್ ಆಗ್ತಾ ಇದೆ ಇದು ಖುಷಿ ಸಮಾಚಾರ ಸೊ ಈ ಸಮಾಚಾರದ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ನ ಹಾಗೆ ಪಾಸಿಟಿವ್ ನ್ಯೂಸ್ಗಳನ್ನ ನೋಡ್ಕೊಬಂದ್ಬಿಡಿ ಕ್ಲೋಸಪ್ಪಲ್ಲಿ ರಾಧಾಬಾಯಿ ರಾಧಾಬಾಯಿ ಅದೇ ತೋ ರಾಧಾಬಾಯಿ ಮಂಜು ಇದು ಯಾರು ಗೊತ್ತಾ ಯಾರು ಎಲ್ಲಿ ಕಡವಾ ನಾನು ನೋಡ್ತೀನಿ ಆಹಾ ಅಷ್ಟು ಗೊತ್ತಾಗಿದೆ ಬಹಳ ದಿನಗಳೇ ಆಗಿತ್ತು ಪ್ರೇಮ್ ಅಭಿನಯದ ಚಿತ್ರವೊಂದು ಬಿಡುಗಡೆಯಾಗಿ ಅವರು ಯಾವುದೇ ಹೊಸ ಚಿತ್ರ ಒಪ್ಪಿಕೊಂಡಿಲ್ಲ ಒಪ್ಪಿಕೊಂಡು ಅಭಿನಯಿಸಿದ ಚಿತ್ರಗಳು ಬಿಡುಗಡೆಯಾಗಿಲ್ಲ ಪ್ರೇಮ್ ಇನ್ನೇನು ಮರೆತೇ ಹೋದ್ರು ಎನ್ನುವಷ್ಟರಲ್ಲಿ ಈ ವಾರ ಪ್ರೇಮ್ ಎರಡನೇ ಮದುವೆ ಎಂಬ ಚಿತ್ರದ ಮೂಲಕ ವಾಪಸ್ ಆಗ್ತಿದ್ದಾರೆ ನಿನ್ನ ಗಂಡ ಗುರುವೇ ಏನೇ ಹೇಳಿ ನಿಮ್ಮ ವೈಫ್ಗೆ ಚಿನ್ನದಂತ ಮನಸ್ಸು ಒಳ್ಳೆ ಕುಕ್ಕು ನಡತೆಯಲ್ಲಿ ಒಳ್ಳೆ ಸಾಕಿದ ಬೆಕ್ಕು ಮಂಜು ಲವರು ಒಳ್ಳೆ ಸೆಲೆಕ್ಷನ್ ಎರಡನೆಯ ಮದುವೆ ದಿನೇಶ್ ಬಾಬು ನಿರ್ದೇಶನದ ಚಿತ್ರ ಈ ಚಿತ್ರದಲ್ಲಿ ಅವರು ಅನಂತ್ ನಾಗ್ ಹಾಗೂ ಸುಹಾಸಿನಿ ಎಂಬ ಇಬ್ಬರು ವರ್ಸಿಟೈಲ್ ಕಲಾವಿದರನ್ನು ಒಟ್ಟುಗೂಡಿಸಿದ್ದಾರೆ ಚಿತ್ರದಲ್ಲಿ ಅನಂತ್ ಹಾಗೂ ಸುಹಾಸಿನಿ ಜೋಡಿಯಾಗಿ ನಟಿಸಿದ್ದು ಕಾರಣಾಂತರಗಳಿಂದ ಇಬ್ಬರು ಎರಡನೆಯ ಮದುವೆಯಾಗುವುದಕ್ಕೆ ಯತ್ನಿಸೋದು ಚಿತ್ರದ ಕಥೆ ಆ ನಿಟ್ಟಿನಲ್ಲಿ ಏನೆಲ್ಲ ನಡೆಯುತ್ತೆ ಎಂದು ತಮಾಷೆಯಾಗಿ ಹೇಳ ಹೊರಟಿದ್ದಾರೆ ದಿನೇಶ್ ಬಾಬು ಪಾಂಡುರಂಗ ಬೇಡುವೆ ನಿನ್ನ ಎಲ್ಲಿಂದೆ ನೀ ತಂದೆ ಈ ವರದಾನ ಎರಡನೆಯ ಮದುವೆಯಲ್ಲಿ ಅನಂತ್ ಹಾಗೂ ಸುಹಾಸಿನಿ ಮಹತ್ವದ ಪಾತ್ರ ವಹಿಸಿದ್ರು ಪ್ರೇಮ್ ಹಾಗೂ ಜೆನಿಫರ್ ಕೊತ್ವಾಲ್ಗೂ ಪ್ರಮುಖ ಪಾತ್ರಗಳಿವೆಯಂತೆ ಪ್ರೇಮ್ ಹಾಗೂ ಜೆನಿಫರ್ ಇಬ್ಬರು ಚಿತ್ರದಲ್ಲಿ ಜೋಡಿಗಳಿರಬಹುದು ಅಂದ್ಕೊಂಡ್ರೆ ಅಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ದಿನೇಶ್ ಬಾಬು ಇಲ್ಲಿ ಪ್ರೇಮ್ಗೆ ಜೋಡಿ ಯಾರು ಗೊತ್ತಾ ಸುಹಾಸಿನಿ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಗೊಂದು ವಿಷಯ ಹೇಳ ಏನ್ ಹೇಳಿ ನಾನು ಲವ್ ಅಲ್ಲಿ ಬಿದ್ಬಿಟ್ಟಿದ್ದೀನಿ ಸುಹಾಸಿನಿ ಜೊತೆಗೆ ನಟಿಸಿದ್ದು ಭಯಂಕರ ಖುಷಿಯ ವಿಷಯ ಅಂತಾರೆ ಪ್ರೇಮ್ ಅಷ್ಟೇ ಅಲ್ಲ ಅವರ ಹಾಗೂ ಸುಹಾಸಿನಿ ನಡುವಿನ ಕೆಮಿಸ್ಟ್ರಿ ಮತ್ತು ದೃಶ್ಯಗಳು ಅದ್ಭುತವಾಗಿವೆ ಅನ್ನೋದು ಅವರ ಅಭಿಪ್ರಾಯ ಏಜ್ಡ್ ಆಗಿರೋ ಹೀರೋಯಿನ್ ಜೊತೆನಲ್ಲಿ ಒಂದು ಹುಡುಗ ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಬರುವಂಥದ್ದು ಸೊ ಅದನ್ನು ದಿನೇಶ್ ಬಾಬು ಅವರು ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಆಮೇಲೆ ನನ್ನ ಮತ್ತು ಸುಹಾಸಿನ ಅವ್ರ ಮಧ್ಯೆ ಆ ಒಂದು ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಪಾಂಡುರಂಗ ಬೇಡುವೆ ನಿನ್ನ ನಂಗ್ಯಾಕೆ ಈ ಪಾಡು ಈ ಕೆಮಿಸ್ಟ್ರಿ ಅಷ್ಟೇ ಅಲ್ಲ ಚಿತ್ರದ ಕಾಮಿಡಿ ಬಗ್ಗೆಯೂ ಪ್ರೇಮ್ಗೆ ಸಖತ್ ಖುಷಿಯಾಗಿದೆ ಅದಕ್ಕೆ ಸರಿಯಾಗಿ ಶರಣ್ ರಂಗಾಯಣ್ ರಘು ತಾರಾ ಮುಂತಾದ ಪ್ರತಿಭಾವಂತ ಕಲಾವಿದರು ಚಿತ್ರದಲ್ಲಿ ಸಾಕಷ್ಟು ಕಾಮಿಡಿ ಮಾಡಿ ಜನರನ್ನ ನಗಿಸುವ ಪಾಣ ತೊಟ್ಟಿದ್ದಾರೆ ಬಹಳ ಚೆನ್ನಾಗಿ ನನಗನ್ಸುತ್ತೆ ಪರ್ಸನಲಿ ನಾನು ಕಾಮಿಡಿ ಮೂವೀಸ್ ನೋಡಬೇಕಾದ್ರೆ ಎಲ್ಲರೂ ನಗ್ತಿರ್ತಾರೆ ನನಗೇನದು ಅಂತ ಕಾಮಿಡಿ ಅಂತ ಅನ್ಸೋದಿಲ್ಲ ಆದರೆ ಈ ಸಿನಿಮಾ ನೋಡಿದಾಗ ನನ್ನ ಸುಹಾಸಿನಿ ಅವ್ರ ಕೆಮಿಸ್ಟ್ರಿ ಇರ್ಬೋದು ಮತ್ತು ನನ್ನ ಗೆಳೆಯ ಶರಣ್ ರಂಗಣ ರಘು ಸರ್ ಮತ್ತು ಅನಂತ್ ನಾಗ್ ಸರ್ ಇವ್ರದ್ದೆಲ್ಲ ಕಾಮಿಡಿ ನೋಡಿದಾಗ ನಿಜವಾಗ್ಲೂ ನಾನು ಎಂಜಾಯ್ ಮಾಡಿದೆ ಆಯಿತು ಆದರೆ ನಾನು ಬೇಗ ಹೋಗಬೇಕು ಇವನೇಲಿ ಬಿಡ್ತಾನೆ
राधा भाई बेड ಆಯ್ತು ನಾನು ಸ್ವಲ್ಪ ಬೇಗ ಹೋಗಬೇಕು ಸುರೇಶ್ ಮೊದಲ ಬಾರಿಗೆ ನಿರ್ಮಿಸಿರುವ ಎರಡನೆಯ ಮದುವೆ ಈಗಾಗಲೇ ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅದಕ್ಕೆ ಸರಿಯಾಗಿ ಚಿತ್ರ ಮೂಡಿ ಬರುತ್ತಾ ಎಂಬುದನ್ನ ಕಾದ್ ನೋಡಬೇಕಿದೆ ಬಾಬಾ ನೀವು ನಮ್ಮ ಅಕ್ಕನ ತಗಲಾಕೊಳ್ಳಕ್ಕಿಂತ ಮುಂಚೆ ನಮ್ಮ ಅಕ್ಕನಿಗೆ ಎರಡು ಅದ್ಭುತವಾದ ಪ್ರಪೋಸಲ್ ಬಂದಿತ್ತು ರೇವನ್ ಪಿಜೇವೂರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಸುವರ್ಣ ನ್ಯೂಸ್ 24/7 ಅದರ ಯೋಚನೆ ಮಾಡಿದ್ಯಾ ಅವರಿಬ್ಬರು ಡ್ರೈವರ್ಸ್ 10 ನಿಮಿಷ ಲೇಟ್ ಅಷ್ಟೇ ನೋಡಿ ಇವತ್ತು ನಾನು ಭಾವುಕನಾಗಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ ನಮ್ಮ ಶೋರ್ಟ್ ಟೈಮ್ ಜಾಸ್ತಿ ಆಗೋಗಿದೆ ಅದಕ್ಕೆ ಚಿಕ್ಕದಾಗಿ ಇಟ್ಬಿಡ್ತೀನಿ ಬ್ರೇಕ್ ತೊಗೊಳ್ಳಿ ನೋಡಿ ಸರ್ ನಿಮಗೂ ಬೇಜಾರಿಲ್ಲ ನನಗೂ ಬೇಜಾರಿಲ್ಲ ಸಣ್ಣದಾಗಿ